ಈಗ ಬರಗಾಲ ಬಂದಂಥ ಸಮಯದಲ್ಲಿ ನೀವು ಅತಿ ದೊಡ್ಡ ಒಂದು ಸಾಹಸ ಮಾಡಿದ್ರಿ, ಸರ್ಕಾರದ ನಿಮಗೆ ನೆರವು ಕೂಡ ಕೊಡ್ತು. ಏನಂದರೆ ಸರ್ಕಾರವನ್ನೇ ಮನೆ ಬಾಗಿಲು ತೆಗೆದುಕೊಂಡ್ರಿ ಫಸ್ಟ್ ನೀವು ಮಾಡಿದ್ರಿ. ಆಮೇಲೆ ನಂತರ ಮುಖ್ಯಮಂತ್ರಿಗಳು ಆ ರೀತಿ ಒಂದು ಕೆಲಸನ ಮಾಡಿದ್ರು, ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಕೆಲಸ ಮಾಡಿದ್ರು. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲರಿಗಿಂತ ಮೊದಲಿಗರಾಗಿ ನೀವು ಸರ್ಕಾರನ ಮನೆ ಬಾಗಿಲು ತೆಗೆದುಕೊಂಡ್ರಿ. ರೈತರಿಗೆ ಯೋಜನೆಗಳನ್ನು ತಲುಪಿಸಿದೆ, ಹೇಗೆ ತಲುಪಿದೆ, ಏನು ಮಾಡಿದೆ ಅಂತ ಅಧಿಕಾರಿಗಳನ್ನ ಮಾತಾಡಿಸಿ. ಇದರಿಂದ ಜನಕ್ಕೆ ಆದ ಪ್ರಯೋಜನ ಏನು ಮತ್ತು ನಿಮ್ಗೆ ಸಿಕ್ಕಂಥ ಪ್ರತಿಕ್ರಿಯೆ ಹೇಗಿದೆ? ನಾವು ಅದನ್ನು ಸಣ್ಣದಾದಂಥ ನಮ್ಮ ಕಡೆಯಿಂದ ಮಾಡ್ತಕ್ಕಂಥ ಒಂದು ಕಾಳಜಿ ಅಂತ ನಾನು ಅಂದ್ಕೊಂಡಿದ್ದು, ಆದರೆ ಅದು ಇಷ್ಟೊಂದು ದೊಡ್ಡದಾಗಿ ಹೊರಹೊಮ್ಮುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಪ್ರತಿ ಪಂಚಾಯತ್ಗೂ ಹೋಬಳಿಗಳಿಗೆ ಸರ್ಕಾರಿ ಅಧಿಕಾರಿಗಳು, ಅದು ಕೃಷಿ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಅರಣ್ಯ, ಆರೋಗ್ಯ, ಹೀಗೇನೆ ಪ್ರತಿ ಇಲಾಖೆಗಳನ್ನು ಕರ್ಕೊಂಡು ಹೋಗಿ ಅಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ತಿದ್ರು, ತಹಸೀಲ್ದಾರು ಇರ್ತಾದ್ರು, ಬ್ಯಾಂಕ್ ಅಧಿಕಾರಿಗಳು, ಅವ್ರ ಕಡೆಯಿಂದ ಏನಾದರೂ ಸಿಗುತ್ತೆ ಅಂದ್ಕೊಂಡು ಒಂದು ಪ್ರಯತ್ನ ಮಾಡಿದ್ವಿ. ಅದು ತುಂಬ ಅದರ ಫಲಶ್ರುತಿ ಮಾತ್ರ ಅಗಾಧವಾದಿತ್ತು. ಎಸ್, ಆಮೇಲೆ ಜನಗಳಿಗೆ ಏನು ತೊಂದರೆಗಳಿತ್ತು, ಅವ್ರ ಬೀಜ ಗೊಬ್ಬರದ್ದು ಅಥವಾ ಔಷಧಿಗಳದ್ದಿರ್ಬೋದು, ಪೋಡಿ ಪಾವತಿದು ಇಂಥದ್ದಿರ್ಬೋದು, ಅಥವಾ ಕುರಿ ಮೇಕೆ ಇಂಥವೇನಾದರೂ ಸತ್ತಿದ್ರೆ, ದನಗಳದ್ದು ಏನಾದರೂ ಸಮಸ್ಯೆಗಳಿದ್ದರೆ, ಬೇರೆ ಏನೇ ಅವ್ರದ್ದು ಚಟುವಟಿಕೆಗಳನ್ನ ಒಂದು ವಿಸ್ತಾರ ಮಾಡ್ಕೊಳ್ಳೋದಕ್ಕೆ, ಬ್ಯಾಂಕ್ ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ಕೊಳ್ಳೋದಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಟ್ವಿ. ಅದಂತೂ ಫಸ್ಟ್ ಕ್ಲಾಸ್ ಸಕ್ಸಸ್ ಆಯ್ತು. ಸಿಯಾನ್ ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.